ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್ ಗೌಡ, ಇದು A1 ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೆಂಗಳೂರು ಟು ಮಾಗಡಿ ರೋಡಲ್ಲಿ ತಾವರೆಕೆರೆ ಅಂತ ಒಂದು ಪ್ಲೇಸ್ ಇದೆ. ಆ ಒಂದು ಪ್ಲೇಸಲ್ಲಿ ನಿಮಗೆ DC ಕನ್ವರ್ಷನ್ ಲೇಔಟ್ ಹೊಸದಾಗಿ ಲಾಂಚ್ ಆಗ್ತಾ ಇದೆ. ನ್ಯೂ ಲೇಔಟ್ ಲಾಂಚ್ ಮಾಡ್ತಿದ್ದಾರೆ ಒರಯನ್ ಕಂಪ್ನಿಯವರು. ಸೊ ನೋಡಿ, ನೀವೇನಾದರೂ ಮಾಗಡಿ ರೋಡಲ್ಲಿ ಸೈಟ್ಗಳನ್ನು ಪರ್ಚೇಸ್ ಮಾಡೋ ಒಂದು ಪ್ಲಾನ್ ಇದ್ದರೆ, DC ಕನ್ವರ್ಷನ್ಸ್ ಸೈಟ್ಗಳು ಹಾಗೂ 9/11 ಖಾತ ಆ್ಯಂಡ್ ನ್ಯಾಷನಲೈಸ್ಡ್ ಬ್ಯಾಂಕಲ್ಲಿ ಲೋನ್ ಅಪ್ಲೈ ಆಗೋಂಥ ಒಂದು ಲೇಔಟು ಇದಾಗಿದೆ. ಯಾವ ಬ್ಯಾಂಕಲ್ಲ ಲೋನ್ ಅಪ್ಲೈ ಮಾಡ್ತಾ ಅಪ್ಲೈ ಆಗುತ್ತೆ ಅಂತಂದರೆ, ICIC, ಕೆನರಾ ಬ್ಯಾಂಕ್, LIC, HDFC ಆ್ಯಂಡ್ IDBI. 4 to 5 ಬ್ಯಾಂಕರ್ಸು ಈ ಒಂದು ಲೇಔಟ್ಗೆ, ಈ ಒಂದು ಕಂಪನಿಗೆ ಟೈಪ್ ಮಾಡ್ಕೊಂಡಿರ್ತಾರೆ. ಸೊ ನಿಮಗೆ ಆನ್ ಸ್ಪಾಟಲ್ಲಿ ನಿಮಗೆ ಬ್ಯಾಂಕ್ ಲೋನ್ ಅವೈಲಬಿಲಿಟಿ ಇರುತ್ತೆ ಹಾಗೂ ನಿಮಗೆ ಬುಕಿಂಗ್ ಸಮೇತ ಇರುತ್ತೆ. ನಿಮ್ಮ ಒಂದು ನೆಚ್ಚಿನ ಸೈಟನ್ನು ನೀವು ಬುಕ್ ಮಾಡ್ಬೋದು. ಸೊ ಈ ಒಂದು ಆಪರ್ಚುನಿಟಿ ಬಂದುಬಿಟ್ಟು ಸಂಡೇ ಈ ಒಂದು ಲೇಔಟು ಲಾಂಚಿಂಗ್ ಇದೆ, 22 ಸೆಪ್ಟೆಂಬರ್ 2024 ಸಂಡೇ ನೆಕ್ಸ್ಟ್ ಡೇ. ಸೊ ನೋಡಿ, ನಿಮಗೆ ಈ ಲೇಔಟ್ಗೆ ವಿಸಿಟ್ ಮಾಡೋದಕ್ಕೆ ಕ್ಯಾಬ್ ಫೆಸಿಲಿಟಿ ಇರುತ್ತೆ. ಸೊ ನೀವೇನಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಮಾಗಡಿ ರೋಡಲ್ಲಿ ನೀವು DC ಕನ್ವರ್ಷನ್ ಸೈಟ್ಗಳನ್ನು ಪರ್ಚೇಸ್ ಮಾಡುವಂಥ ಪ್ಲಾನ್ ಇದ್ದರೆ, ಸೊ ಈ ಲೇಔಟನ್ನು ವಿಸಿಟ್ ಮಾಡಿ. ಸೇಮ್ ಕಂಪ್ನಿಯವರು ನಿಮಗೆ ಕೆಂಗೇರಿ ಹತ್ರನೂ DC ಕನ್ವರ್ಷನ್ ಲೇಔಟ್ ಮಾಡಿದರೆ, ಅಲ್ಲೂ ಸಹ ಸೈಟ್ಗಳು ಅವೈಲಬಿಲಿಟಿ ಇದೆ. ಹಾಗೂ ದೊಡ್ಡಬಳ್ಳಾಪುರ ರೋಡು, ಬೆಂಗಳೂರು ಟು ದೊಡ್ಡಬಳ್ಳಾಪುರ ರೋಡಲ್ಲಿ ಯಲಹಂಕ ಹತ್ರ ಒಂದು ಲೇಔಟ್ ಇದೆ, ಸೇಮ್ ಕಂಪ್ನಿಯವರು. ಅಲ್ಲೂ ಸಹ ಸೇಮ್ DC ಕನ್ವರ್ಷನ್ ಲೇಔಟ್ ಇದೆ, 9/11 ಖಾತ ಇದೆ. ಸೊ ಯಾರಾದರೂ ಇಂಟ್ರೆಸ್ಟಿಂಗ್ ಇದ್ದರೆ ಈ ಒಂದು ಲೊಕೇಶನಲ್ಲಿ ಬುಕ್ ಮಾಡುವಂಥ ಈ ಕಂಪನಿಯಲ್ಲಿ ನೀವು ಒನ್ಸ್ ಲೇಔಟನ್ನು ವಿಸಿಟ್ ಮಾಡಿ ನಿಮ್ಮ ಇಷ್ಟವಾದ ಫ್ಲಾಟ್ಗಳನ್ನು ಬುಕ್ ಮಾಡಿ. ಹಾಗೂ ಇದೇ ನಿಮ್ಮ ಲೇಔಟಿನಲ್ಲಿ ವಿಲಾಸ್ ಅವೈಲಬಿಲಿಟಿ ಇರುತ್ತೆ, ವಿಲಾಗೆ ಅಡಿಷ್ನಲ್ ಪ್ರೈಸ್ ಇರುತ್ತೆ. ಸೈಟ್ಗೆ ಬಂದುಬಿಟ್ಟು ನಿಮಗೆ 2,200 to 3,000 ಇದೆ ಸೈಟ್ ಪ್ರೈಸ್, ಡಿಪೆಂಡಿಂಗ್ ಆನ್ ಪ್ಲೇಸ್ ವೈಸ್. ದೊಡ್ಡಬಳ್ಳಾಪುರ ರೋಡಲ್ಲಿ ಯಲಹಂಕ ಹತ್ರ ರಾಜನಕುಂಟೆ ಈ ಒಂದು ವಿಲೇಜಲ್ಲಿ ನಿಮಗೆ ಈ ಒಂದು ಲೇಔಟ್ ಇದೆ. ಹಾಗೂ ಬೆಂಗಳೂರು ಟು ಮಾಗಡಿಗೆ ಹೋಗುವಂಥ ರೋಡಲ್ಲಿ ತಾವರೆಕೆರೆ ಹತ್ರ ಒಂದು ಲೇಔಟ್ ಇದೆ. ಬೆಂಗಳೂರು ಟು ಮೈಸೂರಿಗೆ ಹೋಗುವಂಥ ರೋಡಲ್ಲಿ ಕೆಂಗೇರಿ ದೊಡ್ಡಾದ್ಮರ ಹತ್ರ ಒಂದು ಲೇಔಟ್ ಇದೆ. ಈ ಮೂರು ಲೇಔಟ್ ಸಹ DC ಕನ್ವರ್ಷನ್ ಲೇಔಟ್, 9/11 ಖಾತ ಆ್ಯಂಡ್ ಈ ಖಾತ. ಈ ಮೂರು ಲೇಔಟ್ಗೆ ಸೇಮ್ ಪಾಲಿಸಿ ಇದೆ, DC ಕನ್ವರ್ಷನ್ ಲೇಔಟ್ಗಳು, ಮೂರು DC ಕನ್ವರ್ಷನ್ ಲೇಔಟ್ಗಳು. ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಲೊಕೇಶನ್ ಟು ಲೊಕೇಶನ್ ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ಹಾಗೂ ವಿಲಾ ಪ್ರೈಸೂ ಡಿಫ್ರೆಂಟ್ ಇರುತ್ತೆ. ಸೊ ವಿಲಾ ನೋಡೋದಾದರೆ ಯಾವ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಡೆಮೋ ವಿಡಿಯೋದಲ್ಲಿ ತೋರಿಸ್ತೀನಿ. ಪ್ಲೀಸ್ ಮಸ್ಟ್ ಒನ್ ವಾಚ್ ಮಾಡಿ.